ಅಮ್ಮ ನಮಸ್ಕಾರ ಅಮ್ಮ ನಮಸ್ತೆ ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ ಥ್ಯಾಂಕ್ ಯು ಇವತ್ತೇನು ಹೇಳಿಕೊಡ್ತೀರಾ ಅಮ್ಮ ಇವತ್ತು ಒಂದು ಔಷಧಿ ರೂಪದ ಆಹಾರ ಹಾ ಓಕೆ ಸುಸ್ತು ಹಾ ಎಲ್ಲರಿಗೂನುವೆ ಇವತ್ತು ಏನಾದರೂ ಕೇಳಿ ಯಾಕೋ ತುಂಬಾ ಸುಸ್ತು ಆ ಸುಸ್ತು ನಿವಾರಣೆ ಮಾಡ್ಕೊಳ್ಳೋಕೆ ಒಂದು ಔಷಧ ಮಾಡೋಣ ಅಮ್ಮ ನನಗೆ ಇದು ಬೇಕೇ ಬೇಕಮ್ಮ ನಾನು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿಂತುಕೊಂಡು ಕೆಲಸ ಮಾಡ್ತಾನೇ ಇರ್ತೀನಿ ಅಡಿಗೆ ಮಾಡ್ತಾನೇ ಇರ್ತೀನಿ ಈ ಹಬೆ ಮುಂದೆ ಇದ್ದೇ ಇರ್ತೀನಿ ಸತ್ಕೋತ್ ಸುಸ್ತಾಗತ್ತಮ್ಮ ಪ್ಯಾಕಪ್ ಅಂತಂಗ ಹಿಂಗಿರ್ತೀನಮ್ಮ ಹಿಂಗೆ ಫುಲ್ ಎನರ್ಜಿ ಹಂಗಿರುತ್ತೆ ಪ್ಯಾಕಪ್ ಅಂದ ತಕ್ಷಣ ಹಿಂಗಾಗ್ಬಿಡ್ತೀನಿ ಹಿಂಗೆ ಸೊ ಇದು ನಂಗೆ ಸಖತ್ ಹೆಲ್ಪ್ ಆಗುತ್ತಮ್ಮ ಇದನ್ನ ಏನು ಮಾಡೋ ಅಷ್ಟಿಲ್ಲ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋದು ನುಣ್ಣಗೆ ಪುಡಿ ಮಾಡಿ ಒಂದು ಗಾಜಿನ ಶೀಶೆಗೆ ಹಾಕಿ ಇಟ್ಕೊಳ್ಳೋದು ದಿನ ರಾತ್ರಿ ಮಲಗುವಾಗ ಅರ್ಧ ಚಮಚ ಪುಡಿ ಬಗ್ಗಿಸ್ಕೊಳ್ಳೋದು ಅರ್ಧ ಚಮಚ ಜೇನುತುಪ್ಪ ಹಾಕಿ ಕಲಿಸ್ಬಿಟ್ಟು ನೆಕ್ಕೊಂಡು ಒಂದು ಅರ್ಧ ಲೋಟ ಬಿಸಿನೀರಾರು ಕುಡೀರಿ ಕುಡಿಯೋರಿದ್ರೆ ಒಂದು ಅರ್ಧ ಲೋಟ ಬಿಸಿ ಹಾಲಾರು ಕುಡೀರಿ ಸಾಕು ಓಕೆ ಇವಾಗ ಮಾಡಿಬಿಡಲಾ ಇದನ್ನ ಹ್ಞೂ ಮಿಕ್ಸಿ ಮಾಡಿಬಿಡಿ ಇಷ್ಟು ಹಾಕ್ಲಮ್ಮ ಹಾಕ್ಬಿಡಿ ಅಗಸೆ ಬೀಜನೂ ಇಷ್ಟು ಹಾಕ್ಲಾ ಹಾಕಿ ಹಾಕಿ ಅಗಸೆ ಬೀಜ ತುಂಬಾ ಒಳ್ಳೇದು ಹಾಕಿ ಇದು ಲವಂಗ ಲವಂಗ ಒಂದು 5-6 ಹಾಕಿ ಸಾಕು ಪುಡಿ ಮಾಡ್ಬಿಡ್ಲಾ ಇದನ್ನ ಪುಡಿ ಮಾಡಿದ್ದಾಯಿತು ಇದನ್ನು ನಾನು ಒಂದು ಬೌಲಿಗೆ ಬಗ್ಗಿಸಿ ಎಲ್ಲ ರೆಡಿ ಮಾಡ್ತೀನಿ ಅಷ್ಟರಲ್ಲಿ ಇದರಿಂದ ಏನೇನು ಉಪಯೋಗ ಇದೆ ಒಂದು ಮಾತು ಹೇಳಿಬಿಡಿಮ್ಮ ಇವತ್ತು ನಾವು ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಪದಾರ್ಥಗಳು ಒಂದೊಂದು ಕೂಡ ಒಂದೊಂದು ಭಾಗಕ್ಕೆ ಶಕ್ತಿಯನ್ನು ತುಂಬುವಂಥದ್ದು ಮೊಟ್ಟ ಮೊದಲದಾಗಿ ಒಂದು ಲವಂಗ ತಗೊಂಡಿದ್ದೀವಿ ಲವಂಗ ಹೃದಯಕ್ಕೆ ಬಹಳ ಅತ್ಯಂತ ಶ್ರೇಷ್ಠ ಮಟ್ಟದ ಒಂದು ಪದಾರ್ಥ ಅಂತಲೇ ಹೇಳಬೇಕು ಲವಂಗವನ್ನು ತಿನ್ನೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗತ್ತೆ ಹೃದಯ ಅಚ್ಚುಕಟ್ಟಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತು ಶ್ವಾಸಕೋಶದಲ್ಲಿರ್ತಕ್ಕಂತಹ ಒಂದು ರೀತಿಯ ಕಫವನ್ನು ಕರಗಿಸೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಲವಂಗ ಶ್ವಾಸಕೋಶ ಮತ್ತು ಈ ಎರಡು ಹೃದಯ ಎರಡನ್ನೂ ಬಲಪಡಿಸುವಂತಹ ಕೆಲಸವನ್ನು ಮಾಡಿಕೊಡುತ್ತೆ ಇನ್ನು ಬಾದಾಮಿಯನ್ನು ತೆಗೆದುಕೊಂಡಿದ್ದೀವಿ ಬಾದಾಮಿ ಎಲ್ಲರಿಗೂ ಗೊತ್ತು ಚರ್ಮವನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡುತ್ತೆ ನರಗಳಿಗೆ ಒಳ್ಳೆಯ ಶಕ್ತಿಯನ್ನು ತುಂಬುವಂಥದ್ದು ನರ ದೌರ್ಬಲ್ಯದಂತಹ ಸಮಸ್ಯೆಗೆ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಹಾಗಾಗಿ ನರಗಳು ಗಟ್ಟಿಯಾಗೋದಕ್ಕೆ ಅದಕ್ಕೆ ಚೈತನ್ಯ ಶಕ್ತಿ ಎಲ್ಲವನ್ನು ತುಂಬೋದಕ್ಕೆ ಬಾದಾಮಿ ಸಹಾಯ ಮಾಡುತ್ತೆ ಇನ್ನು ಅಗಸೆ ಬೀಜ ತೆಗೆದುಕೊಂಡಿದ್ದೀವಿ ಅಗಸೆ ಬೀಜ ನಾನಾ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂತಹ ಶಕ್ತಿ ಇರುವಂಥದ್ದು ಇದರಲ್ಲಿ ವಿಶೇಷವಾಗಿ ಕೆಲವು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಉತ್ತಮವಾಗಿರ್ತಕ್ಕಂಥದ್ದಿದೆ ಅದು ನಮಗೆ ಸಂಪೂರ್ಣವಾದ ಚೈತನ್ಯವನ್ನು ಕೊಡುತ್ತೆ ಅಗಸೆ ಉಪಯೋಗ ಮಾಡೋದ್ರಿಂದನೇ ಶರೀರದಲ್ಲಿರ್ತಕ್ಕಂಥ ವಾಯು ದೋಷ ನಿವಾರಣೆ ಆಗುತ್ತೆ ವಾತ ಜಾಸ್ತಿ ಇದ್ದಾಗ ಕೂಡ ತುಂಬ ಬೇಗ ಸುಸ್ತಾಗುವಂತಹ ಒಂದು ಸನ್ನಿವೇಶ ಒದಗಿ ಬರುತ್ತೆ ಹಾಗಾಗಿ ಅಗಸೆ ಬೀಜವನ್ನು ಕೂಡ ತೆಗೆದುಕೊಂಡಿದ್ದೀವಿ ಮತ್ತು ಎಳ್ಳು ಎಳ್ಳು ಅದ್ಭುತವಾಗಿರ್ತಕ್ಕಂತಹ ನೋವು ನಿವಾರಕ ಗುಣ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಕೀಲುಗಳಿಗೆ ಶಕ್ತಿ ತುಂಬುತ್ತೆ ಮತ್ತು ನಮ್ಮ ಎಲ್ಲ ಕೀಲುಗಳಲ್ಲಿ ಕೂಡ ವಾಯು ಶೇಖರಣೆ ಆಗಿದ್ದರೆ ಅದನ್ನು ಆಚೆ ಕಳಿಸಿ ಆ ಭಾಗಕ್ಕೆ ಶಕ್ತಿ ತುಂಬೋದ್ರ ಜೊತೆಗೆ ಒಂಥರ ಈ ಕೀಲುಗಳು ಅಥವಾ ಯಾವುದೇ ನೀವು ಮಿಷನರೀಸ್ ತೊಗೊಳ್ಳಿ ಅದಕ್ಕೊಂದು ಗ್ರೀಸ್ ಹಾಕ್ತೀವಲ್ವ ಸರಿಯಾಗಿ ಒಂಥರ ಸುಲಲಿತವಾಗಿ ಚಲನೆ ಆಗೋದಕ್ಕೆ ಆ ಗ್ರೀಸ್ ರೀತಿಯಲ್ಲಿ ಕೂಡ ಎಳ್ಳು ಕೆಲಸ ಮಾಡುತ್ತೆ ಹಾಗಾಗಿ ಕೀಲುಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಚಲಿಸೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಈ ಎಳ್ಳು ಬಹಳ ವಿಶೇಷ ಕುಂಬಳದ ಬೀಜ ಕುಂಬಳ ಬೀಜ ಅದ್ಭುತವಾದ ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂಥದ್ದು ಇದು ಮಾಂಸಖಂಡಗಳಿಗೂ ಬಲ ಕೊಡುತ್ತೆ ಕೀಲುಗಳಿಗೂ ಬಲವನ್ನು ತುಂಬುತ್ತೆ ಮತ್ತು ಒಂದು ರೀತಿಯ ಶಕ್ತಿ ಸಂಚಾರ ಆಗೋದಕ್ಕೆ ಶರೀರದಲ್ಲೆಲ್ಲ ಶಕ್ತಿ ಸಂಚಾರ ಆಗೋದಕ್ಕೆ ಒಳ್ಳೆಯ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಕುಂಬಳದ ಬೀಜ ನೋಡಿ ಯಾರು ಮಕ್ಕಳು ಸಣ್ಣ ಮಕ್ಕಳಲ್ಲಿ ಅವ್ರಿಗೆ ಎಷ್ಟು ಊಟ ಮಾಡಿಸಿದ್ರೂ ಕೂಡ ತುಂಬ ನಿಸ್ತೇಜವಾಗಿರ್ತಾರಲ್ಲ ಅವ್ರಿಗೆ ನೀವು ಜಾಸ್ತಿ ಏನೂ ಮಾಡಬೇಕಾಗಿಲ್ಲ ಪ್ರತಿನಿತ್ಯ 4-5 ಕುಂಬಳದ ಬೀಜ ತಿನ್ನಿಸ್ತಾ ಬನ್ನಿ ಆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅವ್ರಿಗೆ ಒಳ್ಳೆಯ ಶಕ್ತಿ ಬರುತ್ತೆ ಹಾಗಾಗಿ ಎಲ್ಲ ಅಂಗಾಂಗಗಳಿಗೂ ಕೂಡ ಶಕ್ತಿ ಚೈತನ್ಯವನ್ನು ತುಂಬುವಂತಹ ಒಂದು ವಿಶೇಷವಾದ ಪುಡಿ ಮಾಡಿ ತೋರಿಸ್ತಾ ಇದ್ದೀವಿ ಇದನ್ನು ಒಮ್ಮೆ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಡು ನೀವು ಒಂದು ತಿಂಗಳಿಗೊಮ್ಮೆ ಮಾಡಿಟ್ಕೊಳ್ಳಿ ಪ್ರತಿದಿನ ರಾತ್ರಿ ಮಲಗುವಾಗ ಒಂದು ಅರ್ಧ ಚಮಚ ಪುಡಿ ಬಾಯಿಗೆ ಹಾಕ್ಕೊಂಡು ಒಂದು ಅರ್ಧ ಲೋಟ ಬಿಸಿ ನೀರು ಕುಡಿದು ಮಲ್ಕೊಳ್ಳಿ ಈ ರೀತಿ ಮಾಡ್ತಾ ಬಂದಿದ್ದೆ ಆದರೆ ಬೆಳಗ್ಗೆದ್ದರೆ ಕೆಲಸ ಮಾಡಿ ಒಂದು 10-11 ಗಂಟೆವರೆಗೂ ಕೆಲವರು ಹಾಗೂ ಹೀಗೂ ಕೆಲಸ ಮಾಡ್ತಾರೆ ಆಮೇಲೆ ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ ಸುಸ್ತಾಗ್ತಾ ಇದೆ ನಮಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತಾರೆ ಮತ್ತು ಇಡೀ ದಿವಸ ನಿಂತು ಕೆಲಸ ಮಾಡೋರಿಗೆ ಕಾಲುಗಳಿಗೆ ಕೀಲುಗಳಿಗೆ ಶಕ್ತಿ ಬರೋದ್ರಿಂದ ಅವರು ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ। ಮತ್ತೆ ತಲೆಯನ್ನು ಉಪಯೋಗಿಸಿ ಕೆಲಸ ಮಾಡತಕ್ಕಂತವರು ಮೆದುಳೇ ಜಾಸ್ತಿ ಖರ್ಚು ಮಾಡಿ ಕೆಲಸ ಮಾಡತಕ್ಕಂತವರಿಗೆ ಅವರಿಗೆ ನರಮಂಡಲ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಇದರಲ್ಲಿ ಚೈತನ್ಯವನ್ನು ತುಂಬಿದೀವಿ। ಹಾಗಾಗಿ ಶರೀರದ ಎಲ್ಲ ಭಾಗವೂ ಕೂಡ ಆಕ್ಟಿವೇಟ್ ಆಗಿ ಚೆನ್ನಾಗಿ ಕೆಲಸನೂ ಆಗುತ್ತೆ, ನಿಮಗೆ ಶಕ್ತಿಯೂ ತುಂಬುತ್ತೆ। ಅಂತಹ ಅದ್ಭುತವಾದ ಪುಡಿ ಸುಲಭವಾಗಿ ಮಾಡ್ಕೋಬಹುದು, ಹೆಚ್ಚಿನ ಖರ್ಚು ಏನು ಬರೋದಿಲ್ಲ। ಇದಕ್ಕೆ ಟಾನಿಕ್ಗಳಿಗಿನ್ನ ಹೆಚ್ಚಾಗಿ ಇದು ಸಹಾಯ ಆಗುತ್ತೆ। ಮಾಡ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ। ಅಮ್ಮ ಇದು ಪುಡಿ ಮಾಡಿದ್ದೀನಿ, ಫಸ್ಟ್ ಕ್ಲಾಸಾಗಿ ಆಗಿದೆ, ಸೊ ಮಾಡಿಕೊಟ್ಬಿಡ್ತೀನಿ। ಇದು ಏನಿಲ್ಲ, ನೀವು ಹೇಳ್ದಂಗೆನೆ ಒಂದು 2 ಚಮಚ ಹಾಕೋದು, 2 ಚಮಚ ಹಾಕೋದು ಸಾಕು। ಹಾಕಿ ಇದಕ್ಕೆ ಜೇನುತುಪ್ಪ ಹಾಕೋದು, ತೀರಾ ಇನ್ ಕೇಸ್ ಜೇನುತುಪ್ಪನೂ ಹಾಕಿ ಕಲಿಸ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅನ್ನೋರು 1/2 ಚಮಚ ಪುಡಿ ಬಾಯಿಗೆ ಹಾಕ್ಕೊಳ್ಳಿ, ತಿನ್ಬಿಡಿ। ಮೇಲೊಂದು 1/2 ಲೋಟ ಬಿಸಿನೀರು ಅಥವಾ ಬಿಸಿ ಹಾಲು ಏನನ್ನಾದರೂ ಕುಡಿದು ಸಾಕು। ಓಕೆ, ನಾನು ಇದನ್ನು ಮಿಕ್ಸ್ ಮಾಡ್ತೀನಿ। ಸೊ ಇದು ಟೇಸ್ಟ್ ಮಾಡೋದು ಒಂದೇ ಬಾಕಿ ಇರುತ್ತೆ ಅಮ್ಮ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಒಳ್ಳೆ ಲೇಹ ಥರ ಆಗ್ಬಿಡ್ತಿದ್ವು। ಹೌದು, ಸುಸ್ತು ಲೇಹ, ಕರೆಕ್ಟು। ಅದಕ್ಕೆ ಹೇಳೋದು ಅಮ್ಮ ಮ್ಯಾಜಿಷಿಯನ್ ಅಂತ, ಸ್ವೀಟ್ ಇದ್ದಂಗಿದೆ, ಸಖತ್ ರುಚಿಯಾಗಿದೆ। ಆರಾಮಾಗಿ ಸುಮ್ಮನೆ ಸ್ಪೂನ್ ಹಿಂಗೆ ಹಾಕ್ಬಿಟ್ಟು ಚುಚುರೆ ತಿಂತಾ ಇರ್ಬೋದು, ಸಖತ್ ಮಜಾ ಕೊಡುತ್ತೆ। ಕುಂಬಳಕಾಯಿ ಬೀಜದ ಪರಿಮಳ ಪರ್ಫೆಕ್ಟಾಗಿ ಬರ್ತಿದೆ, ಅಗಸೆ ಬೀಜದ ಪರಿಮಳ ಪರ್ಫೆಕ್ಟಾಗಿ ಬರ್ತಾಯಿದೆ, ಆಮೇಲೆ ಆ ಲವಂಗದ ಒಂದು ಸಣ್ಣ ಖಾರ ಇರುತ್ತೆ, ಕರೆಕ್ಟಾಗಿದೆ, ಅದು ಸಕ್ಕತ್ತಾಗಿದೆ, ಸೂಪರ್।